ಕಳೆದ ನಾಲ್ಕೈದು ದಿನಗಳಿಂದಲೂ ಮಳೆ ಸುರಿಯುತ್ತಿದ್ದರೂ ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಯಾರು ಇಲ್ಲಿ ಹೊನ್ನತ್ತಿ ಭಾಗದ ಕೆರೆ ಕೂಡಿಬಿದ್ದು ಎಷ್ಟು ತೊಂದರೆ ಐತಿ ರೈತರಿಗೆ ಅಂದರೆ ರಸ್ತೆ ಕಡಿತ ಸಹಿತ ಕಡಿತಕೊಂಡೈತಿ. ಕಡಿತಕೊಂಡ್ರೆ ಸಹಿತ ಯಾವ ತಹಸೀಲ್ದಾರು ಇಲ್ಲ, ಡಿಜಿನೂ ಇಲ್ಲ, ಯಾರೂ ಇಲ್ಲ. ಇಲ್ಲೇ ರೈತರಿಗೆ ಆದ ಕಷ್ಟ. ಬಳ್ಳಿ ಹೊಲ ನೀರಾಗ್ತದೆ ಅಂದ್ರೆ ಈಗ ರೈತರಿಗೆ ಕಷ್ಟ ಏನಾಕತಿ? ಗೋಂಜಾಳ ನೂರಾರಿಕೆ ಗೋಂಜಾಳ ನೀರು ನಿಂತ್ಕೊಂಡವು, ನೀರು ಹರಿತವು ಕೆರೆ ಕೂಡಿಬಿದ್ದು. ಆಮ್ಯಾಗ ನೂರಾರು ಎಕರೆ ಈರುಳ್ಳಿ ಇತರೆ ಪೀಕ್ಗಳು ಅಂದಾಜು 250-300 ಎಕರೆ ನೀರಾಗಿ ಮುಳುಗಿದ್ರು ಸಹಿತ ಯಾವ ಸರ್ಕಾರಿ ಆಫೀಸರ್ ಅಥವಾ ಯಾರು ತಹಸೀಲ್ದಾರು ಡಿ ಸಿ ಆರು ಯಾರು ಬಂದಿಲ್ಲ, ನಮ್ಮ ಇದಕ್ಕೆ ಸ್ಪಂದಿಸಿಲ್ಲ. ಮುಂದೆ ಈ ರೈತ ಹೋರಾಟ ಏನಾಕತಿ ಅನ್ನೋದು ನಾನು ಹೇಳೋದಿಲ್ಲ. ಅದನ್ನು ಇನ್ನೇ ಅಪ್ಪರ್ ತುಂಗಾದರೂ ಕೆರೆಗೆ ನೀರು ಬಿಡಬಾರ್ದು ಅಂತ ನೀರು ಬಿಟ್ಟು ಕೆರೆ ತುಂಬಿಸಿ ಇಷ್ಟು ನುಕ್ಸಾನಕ್ಕೆ ಗುರಿ ಮಾಡ್ಯಾರ. ಅಪ್ಪರ್ ತುಂಗಾದರಿದ್ದೇನೆ ಇದು ಭಾಳ ನುಕ್ಸಾನಾಗಿರೋದು. ಮೇಲೆ ಕೆರೆಗೆ ಕೊಡಿ ಅದು ದುರಸ್ತಿ ಮಾಡೋಂಗಿಲ್ಲ ಏನಿಲ್ಲ ಅಂತಂದ್ರು ಕೆರೆಗೆ ನೀರು ಕುಡಿದ್ರು ಅದನ್ನು ಮುಂದೆ ಅದು ನೀರಿಗೆ ಹೋಗೋದೆಲ್ಲಿಗೆ ಏನನ್ನೋದ್ರ ಬಗ್ಗೆ ಇನ್ನು 2-3 ದಿನದಲ್ಲಿ ಬಂದು ಇದ್ರ ಬಗ್ಗೆ ಯೋಗ್ಯ ಪರಿಹಾರ ಅದನ್ನು ನೀವು ಮಾಡದಿದ್ರೆ ನಾವು ರೈತರು ಹೋರಾಟ ಮಾಡ್ತೀವಿ, ಮೇಲೆ ಕೋರ್ಟ್ಗೆ ಹೋಗ್ತೇವೆ ನಾವು ಇದ್ರ ಸಲುವಾಗಿ.